ಈ ಕ್ಲೈಂಬಿಂಗ್ ಸಾಧನೆಯಿಂದ ನನ್ನ ದೇಶ ತುಂಬ ಅಪ್ಪ ಅಮ್ಮ ಸಿಕ್ಕಿದ್ರು, ಅಣ್ಣ ತಮ್ಮ ಸಿಕ್ಕಿದ್ರು, ನಾಯಿ ಒಂದು ಬಿಸ್ಕೆಟ್ ಹಾಕಿದ್ರೆ ತುಂಬ ನಿಯತ್ತಾಗಿರುತ್ತೆ, ಕರ್ನಾಟಕ ನನಗೆ ವರ್ಲ್ಡ್ ರೆಕಾರ್ಡ್ ಕೊಟ್ಟದ್ದು, ನಾನು ಎಷ್ಟು ನಿಯತ್ತಾಗಿರೋದು ಬೇಡ. ಅಮೆರಿಕ ಗೌರ್ಮೆಂಟ್ಗೆ ನನ್ನ ಬಗ್ಗೆ ಗೊತ್ತು, ನಮ್ಮ ಗೌರ್ಮೆಂಟ್ಗೆ ಗೊತ್ತಿಲ್ಲದೆ ಇರುತ್ತಾ, ಆದರೂ ಯಾಕೋ ನೆಗ್ಲೆಕ್ಟ್ ಮಾಡ್ತಾರೆ. ನ್ಯಾಷನಲ್ ಮೆಡಲಿಸ್ಟ್ ಅದಾರೆ ನನ್ನ ಹುಡುಗರು, ಕೆಲವರು ಮಿಲ್ಟ್ರಿಗೆ ಹೋದರು, ಕೆಲವರು ಪೊಲೀಸ್ ಹೋದರು. ಕಡೆ ಮೇಲೆ ಟಾಪಲ್ಲಿ ಹೋದಟ್ಟಿಗೆ ಒಂದು ಕಬ್ಬಣದ ಅರ್ಥಿಂಗ್ ವೈರ್ ಕೊಟ್ಟರೆ, ಆ ವೈರ್ನ ಕಾಲು ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಟ್ಟೆ. ನಾನು ಮೂವ್ ಮಾಡಿದ್ರೆ ಈಗ ವೈರೇ ಕಿತ್ಕೊಂತತೆ. ನಾನು ಜ್ಯೋತಿರಾಜ್ ಕೋತಿರಾಜ್ ಅಲ್ವಾ, ನಾನು ಏನಲ್ಲ, ನಮ್ಮೂರಿಗೆ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ನಾನು ಒಳ್ಳೆ ಮಗ ಆದರೆ ಸಾಕು. 3 ವರ್ಷ ಮುಂಚೆ ಸಹ ಕೇಳಿದ್ರು ಆ ಬಿಲ್ಡಿಂಗ್ ಹತ್ತಲಿಕ್ಕೆ, ಆಗ ಕೊಡಲಿಲ್ಲ, ಯಾಕಂದರೆ ಅವರು ಸೇಫ್ಟಿ ಹಾರ್ನೆಸ್ ಹಾಕಲಿಲ್ಲ. ಕೊನೆಯ ಫ್ಲೋರ್ನಲ್ಲಿ ಹತ್ತುವಾಗ ಅವರಿಗೆ ಡಿಸ್ಟೆನ್ಸ್ ದೂರ ಇತ್ತು, ಕೈಯ ಮೂಲಕ ಮೇಲೆ ಹತ್ತಿರುವುದು, ಕಟ್ಟಡದ ಮೇಲೆ ಹತ್ತಿರು ಭಾಳ ಸುಂದರವಾಗಿತ್ತು. ನನಗೆ ಹತ್ತಿದಾಗೆ ಅಷ್ಟೇ ಎದುರಿಗೆ ಆಗ್ತಿತ್ತು, ನಾನೇ ಅಲ್ಲಿ ಮೇಲೆ ಹೋಗುವಾಗ ಹೇಗೆ ಆಗ್ತಿತ್ತು ಹಾಗೆ ಆಗ್ತಿತ್ತು ಕೆಳಗಿಂದ ನೋಡುವಾಗ. ನಾನು ಬಂದು ನನಗೆ ಬಂದದ್ದು ದೇವ್ರು ಕೊಟ್ಟ ಗಿಫ್ಟ್ ಅಂದರೆ ನನಗೆ ಬಂಡೆ ಹತ್ತದು ಕೋತಿರಾಜ್ ಅಲ್ವೇ. ನಾನು ಇದರಿಂದನೇ ಶುರು ಮಾಡಿದವನು, ನಮ್ಮ ದೇಶಕ್ಕೆ ನಮ್ಮ ಊರಿಗೆ ಒಂದು ಸ್ಥಾನಮಾನ ಕೊಡಬೇಕು, ಅದಕ್ಕೆ ನಾನು ಈಗ ಹುಡುಗರನ್ನು ಕೂಡ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಒಂದು ಫೌಂಡೇಶನ್ ರೆಡಿ ಮಾಡಬೇಕು, ಆ ಫೌಂಡೇಶನ್ಗೋಸ್ಕರನೇ ನಾನು ಈಗ ಊರಿಗೆ ಹೋಗಿ ಪರ್ಮಿಷನ್ ತೊಗೊಂಡು ಸೇಫ್ಟಿ ಹಾಕ್ಕೊಂಡೆ ಬಿಲ್ಡಿಂಗ್ಗಳನ್ನ ಹತ್ತೀನಿ. ಊರಲ್ಲಿ ಯಾವುದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆಯೋ ಪರ್ಮಿಷನ್ ತೊಗೊಂಡು ಪೊಲೀಸ್ನವ್ರದ್ದು ಮತ್ತು ಬಿಲ್ಡಿಂಗ್ನವ್ರ ಪರ್ಮಿಷನ್ ತೊಗೊಂಡು ಹತ್ತುತ್ತಾ ಇದ್ದೀನಿ. ಏನಾರು ಇದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಹೆಂಗೆ ಇರ್ತಿದ್ದು ನಾನು, ಬಟ್ ಇದು ನಾನು ಒಳ್ಳೆತನಕ್ಕೆ ಹೋಗಿ ನಮ್ಮ ಕರ್ನಾಟಕಕ್ಕೆ ನಾನು ಉನ್ನತ ಒಳ್ಳೆ ಮಗ ಅನ್ಕೋಬೇಕು. ಅಣ್ಣ, ನಾನು ಈ ಭೂಮಿಯಲ್ಲಿ ಯಾರಿಗೂ ನನ್ನ ಐ ಡಿ ಪ್ರೂಫ್ ಕೂಡ ಇರಲಿಲ್ಲ, ಇದರಿಂದ ನಾನು ಪಡೆದಿದ್ದು. ಈ ಭೂಮಿಯಲ್ಲಿ ನಾನು ಐ ಡಿ ಪ್ರೂಫ್ ಕೂಡ ಏನಿರಲಿಲ್ಲ, ಇನ್ಶಿಲ್ ಕೂಡ ಗೊತ್ತಿರಲಿಲ್ಲ, ನಾನು 3 ವರ್ಷದಲ್ಲಿ ಮಿಸ್ ಆದವನಲ್ವಾ. ಈ ಕ್ಲೈಂಬಿಂಗ್ ಸಾಧನೆಯಿಂದ ನನ್ನ ದೇಶ ತುಂಬ ಅಪ್ಪ ಅಮ್ಮ ಸಿಕ್ಕಿದ್ರು, ಅಣ್ಣ ತಮ್ಮ ಸಿಕ್ಕಿದ್ರು, ಎಲ್ಲರೂ ಸಿಕ್ಕಿದ್ರು, ನನ್ನ ಎತ್ತ ತಾಯಿ ತಂದೆ ಕೂಡ ಸಿಕ್ಕಿದ್ರು. ಈ ಭೂಮಿಯಲ್ಲಿ ನಾನು ಏನಂತ ಒಂದು ಪ್ರೂಫ್ ಮಾಡೋಕ್ಕೆ ಒಂದು ಸ್ಥಾನಮಾನ ಸಿಕ್ತು ಕ್ಲೈಂಬಿಂಗಿಂದ. ನಾನು ಈ ಕೆರೆ ಬಾವಿಯಲ್ಲಿ ಯಾರು ಬಿದ್ದೋದ್ರೆ ಕಾಪಾಡೋಕೆ ಹೋಗ್ತೀನಿ, ನಾನು ನಮ್ಮ ಟೀಮ್ ಎಲ್ಲರೂ ಸೇರಿಕೊಂಡು. ಹಾಗಾಗಿ ಈ ಜೋಗ ಫಾಲ್ಸಲ್ಲಿ ಯಾರೋ ಬಿದ್ದಿದ್ರು ಅವ್ರನ್ನ ಕಾಪಾಡೋಕೆ ಹೋಗಿ ಅವ್ರನ್ನ ಹೊತ್ಕೊಂಡು ಹತ್ಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದು ಸೊಂಟ ಗಿಂಟೆಲ್ಲ ಮುರ್ಕೊಂಡು 1 ವರ್ಷ ಬೆಡ್ ರೆಸ್ಟ್ ತೊಗೊಂಬಿಟ್ಟೆ. ಹಾಗಾಗಿ ರೀಕವರಿ ಆಗಿ ಹೀಗೆ ರೀಕವರಿ ಆಗಿ ಹತ್ತಿದ್ದೀನಿ. ಮತ್ತು ಕೊರೋನಾ ಕಾಲಾಗ ಸ್ವಲ್ಪ ಕಷ್ಟ, ನಾನೇ ಅಂತಲ್ಲ ಇಡೀ ದೇಶನೇ ಕಷ್ಟ ಅನುಭವಿಸ್ತು, ಅದರಿಂದ ರೀಕವರಿ ಆಗಿ ಈಗ ಶುರು ಮಾಡ್ತಾ ಇದ್ದೀನಿ. ಮುಂಚೆ ಬಂದು ಹತ್ತುತ್ತೀನಿ ಅನ್ನೋ ಅಹಂಕಾರ ಇರೋದು, ಈಗ ಹತ್ತಕ್ಕಾಗಲ್ಲ ಅನ್ನೋ ಭಯ ಇದೆ. ಹಾಗಾಗಿ ನಾನು ಮುಂಚೆಗಿನ ಈಗ ಚೆನ್ನಾಗಿ ಹತ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಅಷ್ಟೇ. ನಾನು ಹುಟ್ಟಿದ್ದು ತಮಿಳ್ನಾಡು, ನಾನು ಮೂಲತಃ ಕರ್ನಾಟಕದ, ನಾನು ವೀರ ಕನ್ನಡಿಗ, ನನ್ನ ಫ್ಲಾಗ್ ಕರ್ನಾಟಕ, ಕನ್ನಡ ಕನ್ನಡ ಫ್ಲಾಗ್, ಜೈ ಕರ್ನಾಟಕ. ಎಲ್ಲಿ ಹೋದರೂ ಕೂಡ ನಾನು ಕನ್ನಡ. ನಾನು ನಾಯಿ ಒಂದು ಬಿಸ್ಕೆಟ್ ಹಾಕಿದ್ರೆ ತುಂಬ ನಿಯತ್ತಾಗಿರುತ್ತೆ, ಕರ್ನಾಟಕ ನನಗೆ ವರ್ಲ್ಡ್ ರೆಕಾರ್ಡ್ ಕೊಟ್ಟದ್ದು, ನಾನು ಎಷ್ಟು ನಿಯತ್ತಾಗಿರೋದು ಬೇಡ. ನಾನು ದತ್ತು ಮಗ, ಜವಾಬ್ದಾರಿ ಜಾಸ್ತಿ. ನಾನು ಕನ್ನಡಿಗ, ನನ್ನ ತಮಿಳ್ನಾಡು ನನ್ನಬೇಡಿ, ನಾನು ಕನ್ನಡಿಗ, 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 ಜೈ ಕರ್ನಾಟಕ. ನಮ್ಮ ರಾಷ್ಟ್ರದ ಹೆಸರು ನಮ್ಮ ದೇಶ ಬಿಟ್ಟು ಹೊರಗಡೆ ಹೋದರೆ ಮಾತ್ರ ಆರಿಸ್ತೀನಿ, ಅಲ್ಲಿವರೆಗೂ ನಾನು ಕರ್ನಾಟಕ ಫ್ಲಾಗೇ ಆರಿಸೋದು. ಸರ್ಕಾರದ ಹತ್ರ ನಾನು ಹೋಗಲಿಲ್ಲ, ಆ ಸರ್ಕಾರಗಳು ತುಂಬ ಸರಿ ನಾನು ಕೇಳಿದೆ, ಸರ್ಕಾರಗಳು ಅಷ್ಟು ನನಗೆ ಯಾಕೋ ಕವನ ಆರಿಸ್ತಿಲ್ಲ. ಯಾರು ಒಬ್ಬರು ಒಳ್ಳೆ ಅಂತ ಒಳ್ಳೆಯವರು ಯಾರು ಒಬ್ಬರು ಕೈ ಹಿಡಿಬೋದು ಅಂದ್ಕೊಂಡಿನಿ, ಆದರೆ ನಮ್ಮ ಕರ್ನಾಟಕ ಜನತೆ ನನ್ನ ಕೈ ಹಿಡ್ತಾರಲ್ವಾ, ಸಾಕು. ಅಮೆರಿಕ ಗೌರ್ಮೆಂಟ್ಗೆ ನನ್ನ ಬಗ್ಗೆ ಗೊತ್ತು, ನಮ್ಮ ಗೌರ್ಮೆಂಟ್ ಗೊತ್ತಿಲ್ಲದೆ ಇರುತ್ತಾ, ಆದರೂ ಯಾಕೋ ನೆಗ್ಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ನನಗೆ ಇದೇ ದೊಡ್ಡ ಬಿಲ್ಡಿಂಗ್, ಇದರಲ್ಲಿ ಉಡುಪಿಯಲ್ಲಿ ನನಗೆ ಮೊದಲನೇ ಸರಿ ಬಿಲ್ಡಿಂಗ್ ಹತ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಉಡುಪಿ ಬಿಲ್ಡಿಂಗಿನವರಿಗೆ ತುಂಬ ಖುಷಿ ಅನ್ನಿಸ್ತು. ಉಡುಪಿಯಲ್ಲಿ ನಾನು ನಮ್ಮ ಕೃಷ್ಣ ಮಠದ ಆಶೀರ್ವಾದದಿಂದ ಏನೋ ಒಂದು ಸ್ಥಾನಮಾನ ಮಾಡಿದ್ದೀನಿ ಅಂದ್ಕೊಂಡಿನಿ. ಜನಗಳು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಏನೋ ಖುಷಿ ಅನ್ನಿಸ್ತತೆ. ಹತ್ತಿದ ಕಡೆ ಮೇಲೆ ಟಾಪಲ್ಲಿ ಹೋದಟ್ಟಿಗೆ ಒಂದು ಕಬ್ಬಣದ ಅರ್ಥಿಂಗ್ ವೈರ್ ಕೊಟ್ಟರೆ, ಆ ವೈರ್ನ ಕಾಲು ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಟ್ಟೆ. ನಾನು ಮೂವ್ ಮಾಡಿದರೆ ಈಗ ವೈರೇ ಕಿತ್ಕೊಂತತೆ. ಅವ್ರು ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟರೆ ದೊಡ್ಡ ವಿಷಯ, ಅದು ಸುಮ್ಮನೆ ಲಾಸ್ಟ್ಗೆ ಮೇಲೆ ಇಟ್ಟಿರ್ತಾರೆ. ಆ ವೈರ್ ನಾನು ಡ್ಯಾಮೇಜ್ ಮಾಡೋಕ್ಕೆ ನನಗೆ ಯಾಕೆ ಇಷ್ಟ ಇರಲಿಲ್ಲ, ಅದಕ್ಕೇನಂತೆ ವಾಪಸ್ ಇರಲಿದ್ದು ವಾಪಸ್ ಇನ್ನೊಂದು ಸರಿ ಪಕ್ಕಕ್ಕೆ ಲಾಕ್ ಮಾಡಿಕೊಂಡು ಮೂವ್ ಮಾಡಿದೆ ಅಷ್ಟೇ. ರಿಸ್ಕ್ ಇತ್ತಲ್ಲ ಮೇಲ್ಗಡೆ, ಸ್ವಲ್ಪ ಟಾಪ್ ರಿಸ್ಕ್, ಒಂದು 30 ಅಡಿ ಟಫ್ ಇತ್ತು, ನೀವೇ ನೋಡಿದ್ರಲ್ವ 30 ಫೀಟ್ ಟಫ್ ಇತ್ತು. ಹೌದು, ನಾನೇ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಟ್ಟು. ನ್ಯಾಷನಲ್ ಮೆಡಲಿಸ್ಟ್ ಅದಾರೆ ನನ್ನ ಹುಡುಗರು, ಕೆಲವರು ಮಿಲ್ಟ್ರಿಗೆ ಹೋದರು, ಕೆಲವರು ಪೊಲೀಸ್ ಆದರು, ಕೆಲವರು ನ್ಯಾಷನಲ್ ಮೆಡಲಿಸ್ಟ್ ಅದಾರೆ. ಅದಕ್ಕೆ ಇಂಟರ್ನ್ಯಾಷನಲ್ ಮಾಡಿ ಹೋಗ್ಬೇಕಂದ್ರೆ ಒಂದು ಫೌಂಡೇಶನ್ ಬೇಕು, ಆ ಫೌಂಡೇಶನ್ಗೆ ನಾನು ಈಗ ಇದು ಮಾಡ್ತೇನೆ. ನಾನು ಇರೋವರೆಗೂ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ನಾನು ಒಳ್ಳೆ ಮಗ ಆಗಿದ್ರೆ ಸಾಕು. ನಾನು ಒಂದು ಫೌಂಡೇಶನ್ ಮಾಡಿ ನಾನು ಸಾಕಿರೋ ಮಕ್ಕಳಿಗೆ ಒಂದು ಫೌಂಡೇಶನ್ ಮಾಡಿ ಕೊಟ್ಟರೆ ಸಾಕು. ಅಡ್ವೆಂಚರ್ ಇಂಡಿಯನ್ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತೇಳಿ ಒಂದು ಈ ತರಬೇತಿ ಕೊಡಬೇಕು. ನಾನು ಒಳ್ಳೆ ಸ್ಥಾನಮಾನ ಕೊಟ್ಟು ಒಂದು ಕ್ಲೈಂಬಿಂಗ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಜಿಮ್ನಾಸ್ಟಿಕ್ ಆಗಲಿ ಒಂದು ರೆಡಿ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನನಗೆ ಬಂದು ನನ್ನ ಮೇಲೆ ನಂಬಿಕೆ ಇಟ್ಟು, ಯಾರ ಕೋತಿರಾಜ್ ಒಳ್ಳೇದಕ್ಕೆ ಯೂಸ್ ಮಾಡ್ತಾನೆ ಇವನು ಹೌದು ಅಂತ ನಂಬಿಕೆ ಇದ್ದರೆ, ಕಷ್ಟಪಟ್ಟು ದುಡಿದ್ರಲ್ಲಿ 1 ರೂಪಾಯಿ ಇಷ್ಟಪಟ್ಟು ಹೆಲ್ಪ್ ಮಾಡಿ ಸಾಕು, ನನಗೆ ಅಷ್ಟು ಮಾಡಿ ಇಷ್ಟು ಮಾಡಿ ಅಂತ ಕೇಳ್ತಿಲ್ಲ. ನಾನು ಯಾವತ್ತಿದ್ರು ನನಗೆ ಬೆನ್ನೆಲುಬಾಯಿ ನಿಂತಿದ್ದು ಮೀಡಿಯಾನೇ. ನಾನು ಮೀಡಿಯಾದ ಹತ್ರ ಒಂದೊಂದು ಹೆಜ್ಜೆ ಕೂಡ ಇಟ್ಟರೂ ಮೀಡಿಯಾದ ಗೊತ್ತಾಗ್ತಾ ಇರುತ್ತೆ, ಪ್ರಪಂಚಕ್ಕೆ ತಿಳಿಸ್ತಾನೆ ಇರ್ತಾರೆ ಅವರು. ನಾನು ನಾಳೆ ಫೌಂಡೇಶನ್ ಮಾಡಿ ಓಪನ್ ಮಾಡಿದೆ, ಹೌದು ನಾನು ಕೊಟ್ಟಿದ್ದು ಮೋಸ ಇಲ್ಲ, ಇವನು ಯೂಸ್ ಮಾಡಿಕೊಂಡೆ ನನ್ನ ನಂಬಿಕೆ ಅವ್ರಿಗೆ ಬರೋ ಥರ ಖಂಡಿತ ನಡ್ಕೊತೀನಿ ನಾನು.